ಏನದು ತಿಮಿಂಗಿಲದ ದೇಹದೊಳಗೆ ಕೋಟಿ ಬೆಲೆ ಬಾಳುವ ಸಮುದ್ರ ನಿಧಿ? ಅಷ್ಟಕ್ಕೂ ತೇಲುವ ಚಿನ್ನ ಎಂದ್ರೇನು? ಇದರ ಬೆಲೆ ಎಷ್ಟು ಗೊತ್ತಾ? ಸಮುದ್ರ ಎಂದು ತನ್ನ ಒಡಲೊಳಗೆ ನಿಸ್ತೇಜವಾದ ಅಥವಾ ಅನುಪಯುಕ್ತ ಅನ್ನಿಸಿದ ವಸ್ತುಗಳನ್ನು ಇರಿಸಿಕೊಳ್ಳುವುದಿಲ್ಲ. ಅದು ತನ್ನ ಅಲೆಗಳ ಜೊತೆಗೆ ಕಡಲ ಗರ್ಭದೊಳಗೆ ಅವಿತಿರುವ ಅದೆಷ್ಟೋ ನಿರ್ಜೀವ ವಸ್ತುಗಳನ್ನು ಹೊರಗೆ ಸೀಯುತ್ತಿರುತ್ತದೆ. ತನ್ನೊಳಗೆ ಆಶ್ರಯ ಕೊಟ್ಟು ಸಾಗರದ ಸಾಮ್ರಾಜ್ಯವನ್ನೇ ಆಳುವ ಅದ್ಭುತ ಜೀವಿಗಳೆನಿಸಿರುವ ತಿಮಿಂಗಿಲಗಳ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಇಷ್ಟು ಪೀಠಿಗೆ ಹಾಕೋದಕ್ಕೆ ಕಾರಣ, ಕಳೆದ ತಿಂಗಳು ಅಂದರೆ ಜೂನ್ನಲ್ಲಿ ಕ್ಯಾಂದ್ರಿ ದ್ವೀಪದ ಲಾ ಪಾಸ್ಮಾ ನೋಗಾಲ್ಸ್ ಎಂಬ ಬೀಚ್ನಲ್ಲಿ ಸಾವನ್ನಪ್ಪಿದ ಸ್ಪರ್ಮ್ ತಿಮಿಂಗಿಲ ಅಂದರೆ ದೊಡ್ಡ ಹಲ್ಲುಗಳ ಬೃಹತ್ ತಿಮಿಂಗಿಲವೊಂದರ ಕರುಳಿನಲ್ಲಿ ಅಡಗಿದ್ದ ಅಮೂಲ್ಯವಾದ ನಿಧಿಯನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈ ತಿಮಿಂಗಿಲದ ದೇಹದಲ್ಲಿ ತೇಲುವ ಚಿನ್ನ ಎಂದೇ ಖ್ಯಾತಿಯಾಗಿರುವ 9.5 kg ತೂಕದ ಅಂಬರ್ ಗ್ರೀಸ್ ಎಂಬ ಗಡ್ಡೆ ಪತ್ತೆಯಾಗಿದೆ. ಇದನ್ನು ಸ್ಪೇನ್ನ ಲಾಸ್ ಪಾಲ್ಮಾಸ್ ವಿಶ್ವವಿದ್ಯಾಲಯದಲ್ಲಿರುವ ಪ್ರಾಣಿಗಳ ಆರೋಗ್ಯ ಮತ್ತು ಆಹಾರ ಭದ್ರತೆಯ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಆಂಟೋನಿಯೋ ಫರ್ನಾಂಡಿಸ್ ರೋಡ್ರಿಗಸ್ ಅವರು ಈ ಅಪರೂಪದ ಬೃಹತ್ ತಿಮಿಂಗಿಲದ ಅಸಹಜ ಸಾವಿನ ಕಾರಣ ತಿಳಿಯಲು ನಿರ್ಧರಿಸುತ್ತಾರೆ. ಅದರಂತೆ ಅದರ ಮೃತ ದೇಹವನ್ನು ಪರೀಕ್ಷಿಸುವ ವೇಳೆ $250,000 ಮೌಲ್ಯದ, ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಹೇಳುವುದಾದರೆ 2,06,45,000 ಮೌಲ್ಯದ ಅಮೂಲ್ಯ ನಿಧಿ ಪತ್ತೆಯಾಗಿದೆ. ಈ ಬೃಹತ್ ತಿಮಿಂಗಿಲದ ನಿಗೂಢ ಸಾವಿಗೆ ಕಾರಣವೇನು? ಸ್ಪರ್ಮ್ ತಿಮಿಂಗಿಲದ ಹೊಟ್ಟೆಯಲ್ಲಿ ಅಂಬರ್ ಗ್ರೀಸ್ ಅಂದರೆ ತಿಮಿಂಗಿಲ ವಾಂತಿಯ ಮೌಲ್ಯವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂದಾಜು 3 crore rupees ಆಗುತ್ತೆ. ಆದರೆ ಈ ಬೃಹತ್ ತಿಮಿಂಗಿಲದ ನಿಗೂಢ ಸಾವಿಗೆ ಕಾರಣ ಹುಡುಕಲು ಹೊರಟ ಲಾಸ್ ಪ್ಲಾಮಾಸ್ ಡಿ ಕ್ರಾನ್ ಕೆನರಿಯ ವಿವಿಯ ತಜ್ಞರ ಮಾಹಿತಿಯಂತೆ ಅಂಬರ್ ಗ್ರೀಸ್ ಎಂದು ಕರೆಯಲ್ಪಡುವ ಈ ತಿಮಿಂಗಿಲ ವಾಂತಿಯು ಸುಮಾರು 10 kg. ಇದು ಕರುಳಿನಲ್ಲಿ ಹುಣ್ಣಾಗಲು ಕಾರಣವಾಗಿದ್ದರಿಂದ ತಿಮಿಂಗಿಲ ಸಾವನ್ನಪ್ಪಿದೆ ಎಂದು ತಿಳಿಸಿದ್ದಾರೆ. ಸಾವನ್ನಪ್ಪಿರುವ ಸ್ಪರ್ಮ್ ತಿಮಿಂಗಿಲ 33 feet ಉದ್ದವಿದ್ದು 2 feet ಅಗಲವಾಗಿದೆ ಎಂದು ಹೇಳಲಾಗಿದೆ. ಸ್ಪರ್ಮ್ ತಿಮಿಂಗಿಲದ ಹೊಟ್ಟೆಯಲ್ಲಿ ಸಿಕ್ಕ ಈ ತೇಲುವ ಚಿನ್ನ ಅಂದ್ರೇನು? ಈ ವಸ್ತುವನ್ನು ತಿಮಿಂಗಿಲದ ವೀರ್ಯದ ಗಟ್ಟಿ ಎನ್ನಲಾಗುತ್ತೆ. ಕರುಳಿನಲ್ಲಿ ಪಿತ್ತರಸ ಸ್ರವಿಸುವ ಪಿತ್ತರಸ ನಾಳದಿಂದ ಇದು ರಚಿಸಲ್ಪಟ್ಟಿದೆ. ಇದನ್ನು ತಿಮಿಂಗಿಲಗಳು ಅಸಹಜ ಗಡ್ಡೆಗಳಾಗಿ ಮಾರ್ಪಟ್ಟಾಗ ಅದನ್ನು ವಾಂತಿ ಮಾಡಿ ಕಳೆದುಕೊಳ್ಳುತ್ತವೆ ಎನ್ನಲಾಗಿದೆ. ಇದು ಕೆಲವೊಮ್ಮೆ ಸಮುದ್ರದ ನೀರಿನ ಮೇಲೆ ತೇಲುತ್ತಿರುವುದು ಅಪರೂಪವಾಗಿ ಕಂಡುಬರುತ್ತೆ. ಈ ಸಮುದ್ರ ನಿಧಿಗೆ ಅಷ್ಟೊಂದು ಬೆಲೆ ಏಕೆ? ಸ್ಪರ್ಮ್ ತಿಮಿಂಗಿಲದ ವಾಂತಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಇದೆ. ಈ ಅಂಬರ್ ಗ್ರೀಸನ್ನು ಸೌಂದರ್ಯವರ್ಧಕ ವಸ್ತುಗಳ ತಯಾರಿಕೆ ಹಾಗೂ ಸುಗಂಧ ದ್ರವ್ಯ ತಯಾರಿಕೆಯ ಉದ್ಯಮದಲ್ಲಿ ಬಳಸಲಾಗುತ್ತೆ. ಸ್ಪರ್ಮ್ ತಿಮಿಂಗಿಲದ ದೇಹದೊಳಗೆ ಈ ಅಂಬರ್ ಗ್ರೀಸ್ ಹೇಗೆ ಉತ್ಪತ್ತಿಯಾಗುತ್ತದೆ ಅನ್ನೋದು ಇದುವರೆಗೂ ವಿಜ್ಞಾನಿಗಳಿಗೆ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಆದರೆ ತಿಮಿಂಗಿಲ ಕೆಲವು ಜಲಚರಗಳನ್ನು ತಿಂದ ಬಳಿಕ ಅಂಬರ್ ಗ್ರೀಸ್ ಅದರ ಹೊಟ್ಟೆಯೊಳಗೆ ಸೃಷ್ಟಿಯಾಗುತ್ತದೆ ಎಂಬ ನಂಬಿಕೆ ಇದೆ. ವರದಿಗಳ ಪ್ರಕಾರ ಅಂಬರ್ ಗ್ರೀಸ್ ಸ್ಪರ್ಮ್ ತಿಮಿಂಗಿಲಗಳ ಜೀರ್ಣಕಾರಿ ವ್ಯವಸ್ಥೆಯಲ್ಲಿ ಉತ್ಪತ್ತಿಯಾಗುವ ವಸ್ತುವಾಗಿದೆ. ಇದು ಸಮುದ್ರದ ಚಿಪ್ಪಿನೊಳಗಿನ ಅಮೂಲ್ಯ ಮುತ್ತಿಗಿಂತಲೂ ಬೆಲೆ ಬಾಳುವ ವಸ್ತು. ಇದು ಸಾಮಾನ್ಯವಾಗಿ 100 ತಿಮಿಂಗಿಲಗಳ ಪೈಕಿ 1 ಮಾತ್ರ ಕಂಡುಬರುತ್ತದೆ ಎನ್ನುವುದು ವಿಶೇಷ. ಇದನ್ನು ಆ ಕಾರಣಕ್ಕಾಗಿಯೇ ತೇಲುವ ಚಿನ್ನ ಅಥವಾ ಸಮುದ್ರದ ನಿಧಿ ಎಂದು ಕರೆಯಲಾಗುತ್ತೆ. ಆ ಮೀನಿನ ಒಡಲೊಳಗೆ ಸಮುದ್ರ ನಿಧಿಯನ್ನು ಇಟ್ಟ ದೇವರು ಇನ್ನು ಜಗತ್ತನ್ನೇ ಆಳುತ್ತಿರುವ ಮತ್ತು ತನ್ನ ಸಂತೋಷಕ್ಕಾಗಿ ಜಗವೆಲ್ಲ ಹುಡುಕುತ್ತಿರುವ ಈ ಮನುಷ್ಯನ ದೇಹದೊಳಗೆ ಕಾಣದ ಅದೆಷ್ಟೋ ನಿಧಿಗಳನ್ನು ದೇವರು ಇಟ್ಟಿರಬಹುದು ಅಲ್ವಾ?